ಹಾಯ್ ಫ್ರೆಂಡ್ಸ್, ವಿಕೆ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಖುಷಿ ಖುಷಿಯಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗು ಬೆಳಗ್ಗೆ ನಾನು ಬ್ರೇಕ್ಫಾಸ್ಟೆಲ್ಲ ಮುಗಿಸಿದೆ. ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದೆ. ನಂತರ ನಾನು ಮನೆಯೆಲ್ಲ ಒಳಗಡೆ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಒರೆಸಿ ಎಲ್ಲ ನೀಟಾಗಿ ಮನೆಯನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಾಯಿತು. ಇವಾಗ ನಾನು ಸ್ವಲ್ಪ ಈ ಗಿಡನೆಲ್ಲ ಸ್ವಲ್ಪ ನೀರು ಹಾಕಿ ಬಂದೆ. ನಂತರ ಈಗ ಕಿಚನಲ್ಲಿ ನಾನು ಸ್ವಲ್ಪ ಪಾತ್ರೆನ ವಾಶ್ ಮಾಡ್ಕೊಳ್ಳಿಕ್ಕಿತ್ತು. ಸೊ ಹಾಗಾಗಿ ಕಿಚನಲ್ಲಿ ಪಾತ್ರೆನೂ ಕೂಡ ಸ್ವಲ್ಪ ತಿಕ್ಕಿ ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೇನೆ. ಕೌಂಟರ್ ಟಾಪನ್ನೆಲ್ಲ ನಾನು ಆಲ್ರೆಡಿ ಕ್ಲೀನ್ ಮಾಡಿಟ್ಕೊಂಡು ಆಗಿದೆ. ಇವಾಗ ಪಾತ್ರೆನೆಲ್ಲ ತೊಳೆದು ಇವಾಗ ಸ್ಟ್ಯಾಂಡಲ್ಲಿ ಕೂಡ ಹ್ಯಾಂಗ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಸ್ವಲ್ಪ ಬೆಳಕು ಜಾಸ್ತಿ ಇರೋದ್ರಿಂದ ನಿಮಗಷ್ಟು ಕ್ಲಾರಿಟಿ ಕಾಣಿಸುತ್ತೋ ಇಲ್ಲವೋ ವಿಡಿಯೋ ಗೊತ್ತಿಲ್ಲ. ಇವಾಗ ನಾನು ಪಾತ್ರೆನ ಕೂಡ ವಾಶ್ ಮಾಡಿಕೊಂಡು ಇವತ್ತು ನಾನು ತಲೆ ಸ್ನಾನ ಮಾಡಲಿಕ್ಕಿದೆ. ಸೊ ಹಾಗಾಗಿ ತಲೆಗೆ ನಾನು ಹೇರ್ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಬೇಕು. ಸೊ ನಾನು ಈ ಹೇರ್ ಆಯಿಲನ್ನು ನನ್ನ ಒಂದು ಚಾನಲಲ್ಲಿ ನಾನು ಒಂದು ಎರಡು ಸಲ ಮಾಡೋದನ್ನು ತೋರಿಸಿದೆ ನಿಮಗೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಒಮ್ಮೆ ಮಾಡಿಕೊಳ್ಳಿ. ನಂತರ ಒಂದು ಅರ್ಧ ಗಂಟೆ ಅಥವಾ 20 ನಿಮಿಷ ಬಿಟ್ಟು ನಾವು ಸ್ನಾನ ಮಾಡಬೇಕು ಹೇರ್ ಆಯಿಲನ್ನು ಅಪ್ಲೈ ಮಾಡ್ಕೊಂಡ ನಂತರ. ಇವಾಗ ನಾನು ಸ್ವಲ್ಪ ಟೈಮ್ ಇರೋದರಿಂದ ವಾಷಿಂಗ್ ಮಿಷಿನಿಗೆ ಬಟ್ಟೆ ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಈ ಬಟ್ಟೆನ ವಾಶ್ ಮಾಡ್ಕೊಳ್ಳೋಣ ಅಂತ. ನಂತರ ಮತ್ತೆ ನನಗೆ ನೆನಪಾಯಿತು ಸ್ನಾನ ಮಾಡಿ ಎಲ್ಲ ಒಟ್ಟಿಗೆ ಹಾಕಿಬಿಡು ಅಂತ ಹೇಳಿ ಮತ್ತೆ ಇವಾಗ ನಾನು ಸ್ನಾನ ಮಾಡಿ ಇವಾಗ ಉಳಿದ ನಾನು ಸ್ನಾನ ಮಾಡಿದ ಬಟ್ಟೆನೂ ಕೂಡ ವಾಷಿಂಗ್ ಮಿಷಿನಿಗೆ ಹಾಕ್ಕೊಂಡು ಪೌಡ್ರೆಲ್ಲ ಹಾಕಿ ಈಗ ಅದನ್ನು ಕೂಡ ಆನ್ ಮಾಡಿಟ್ಟು ಬಂದೆ. ನಂತರ ಕಿಚನಲ್ಲಿ ಇವಾಗ ನಾನು ಒಂದು ಎರಡು ಬೀಟ್ರೂಟ್ ಇತ್ತು. ಸೊ ಅದನ್ನು ಜ್ಯೂಸ್ ಮಾಡ್ಕೊಳ್ಳಿಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದು ತುಂಬಾ ಹೆಲ್ದಿಗೆ ಒಳ್ಳೆಯದು. ಈ ರೀತಿ ಒಂದು ಮಿಕ್ಸಿ ಜಾರಲ್ಲಿ ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನಾನು ತುಂಬಾ ಚೆನ್ನಾಗಿ ಪೇಸ್ಟ್ ಥರ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೇನೆ. ಸೊ ಇದು ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಡಾವಾಗ ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ಪೇಸ್ಟ್ ಥರ ಬಂದಾವಾಗ ಇದನ್ನು ಯಾವುದೇ ಕಾರಣಕ್ಕೂ ನಾವು ಸೋಸ್ಕೊಳ್ಬೇಕಂತ ಇಲ್ಲ. ಆದಷ್ಟು ಸ್ವಲ್ಪ ನೀರು ಹಾಕಿ ಅದನ್ನು ನೀರು ರೀತಿಯಾಗಿ ನಾವು ಅದನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಕೆಲವರು ಇದನ್ನು ಸೋಸ್ಕೊಂಡು ಕುಡಿತಾರೆ. ಇದನ್ನು ಸೋಸ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ಇಷ್ಟು ನೋಡಿ, ಇಷ್ಟು ಫೈನ್ ಪೇಸ್ಟ್ ಆಗಿದೆ. ಇದಕ್ಕೆ ನಾವು ಆದಷ್ಟು ಸ್ವಲ್ಪ ನೀರನ್ನೇ ಹಾಕ್ಕೊಂಡ್ರೆ ಸಾಕು. ನೀರನ್ನು ಹಾಕ್ಕೊಂಡಾವಾಗ ಅದರಲ್ಲಿರುವಂಥ ಯಾವುದೇ ಜಿಡ್ಡಿನಂಶ ಯಾವುದನ್ನು ನಾವು ಸೋಸ್ಕೊಂಡು ಹೊರಗೆ ಹಾಕುವ ಅವಶ್ಯಕತೆಯೇ ಇರಲ್ಲ. ಇವಾಗ ನಾನು ಗ್ಲಾಸಿಗೆ ಹಾಕ್ಕೊಳ್ತಿದ್ದೀನಿ ನೋಡಿ. ಇಷ್ಟು ತೆಳುವಾಗಿ ಬಂದರೆ ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ಇದನ್ನು ಕುಡಿಬೋದು. ಕೆಲವರು ಇದಕ್ಕೆ ಶುಂಠಿ ಹಾಗೆ ಲೆಮನನ್ನು ಕೂಡ ಯೂಸ್ ಮಾಡ್ಕೊಳ್ತಾರೆ. ನಾನು ಇದನ್ನು ಹಾಗೆಯೇ ನ್ಯಾಚುರಲ್ಲಾಗಿ ಕುಡಿಲಿಕ್ಕೆ ಇಷ್ಟಪಡ್ತೀನಿ. ಕೆಲವೊಂದನ್ನು ನಾವು ನ್ಯಾಚುರಲ್ಲಾಗಿ ಕುಡಿದ್ರೆ ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ನೋಡಿ, ಇವಾಗ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಒಂಥರ ಗ್ರೇಪ್ ಜ್ಯೂಸ್ ಥರ ನನಗೆ ಇದು ಕಾಣಿಸ್ತಾ ಇದೆ. ಸೊ ಇವಾಗ ಇದನ್ನು ಕೂಡ ನಾನು ಜ್ಯೂಸನ್ನೆಲ್ಲ ಮಾಡಿ ರೆಡಿ ಆದ ನಂತರ ಸ್ವಲ್ಪ ನನ್ನ ಕಂಟೈನರಲ್ಲೇ ಕೆಲವೊಂದು ವಸ್ತುಗಳೆಲ್ಲ ಖಾಲಿ ಆಗಿತ್ತು. ಹಾಗಾಗಿ ಇವಾಗ ನಾನು ಅದನ್ನು ಕೂಡ ಫಿಲ್ ಮಾಡ್ಕೊಳ್ತಿದ್ದೆ. ಸ್ವಲ್ಪ ಧನಿಯಾ ಬೀಜವನ್ನು ಖಾಲಿಯಾಗಿತ್ತು, ಅದನ್ನು ಹಾಕ್ಕೊಂಡೆ. ನಂತರ ಉಪ್ಪು, ನಂತರ ಗೋಧಿ ಹಿಟ್ಟು, ಹಾಗೆಯೇ ಸ್ವಲ್ಪ ಸಕ್ಕರೆನೂ ಕೂಡ ಖಾಲಿಯಾಗಿತ್ತು. ಸೊ ಖಾಲಿಯಾದವಾಗೆಲ್ಲ ನಾನು ಸ್ವಲ್ಪ ಇದನ್ನು ಹಾಕ್ಕೊಳ್ತೀನಿ, ಇದರಲ್ಲಿ ಕಂಟೈನರಲ್ಲೇ ಹಾಕಿ ಇಟ್ಕೊಳ್ತೀನಿ. ನಂತರ ಉಳಿದಿದ್ದನ್ನು ಹಾಕಿ ನಾನು ಬಾಕ್ಸಲ್ಲಿ, ಇನ್ನೊಂದು ದೊಡ್ಡ ಬಾಕ್ಸ್ ಇದೆ, ಅದರಲ್ಲಿ ಉಳಿದಿದ್ದ ಎಲ್ಲ ಪೌಡ್ರ್ಗಳನ್ನು ಇಟ್ಕೊಳ್ತೀನಿ. ಈಗ ಫೈನಲಾಗಿ ಕಂಟೈನರನ್ನೆಲ್ಲ ಹಾಕ್ಕೊಂಡಾಗಿದೆ. ಶುಗರ್ ಸ್ವಲ್ಪ ಕಡಿಮೆ ಇರುತ್ತೆ, ಯಾಕಂದರೆ ನಾನು ಶುಗರ್ ಅಷ್ಟಾಗಿ ಯೂಸ್ ಮಾಡದಿರೋ ಕಾರಣ ಶುಗರ್ ಸ್ವಲ್ಪನೇ ಇರುತ್ತೆ ನಮ್ಮನೇಲಿ. ಇವಾಗ ನಾನು ಇದು ಧನಿಯಾ ಬೀಜದಿಂದ ಪೌಡ್ರ್ ಮಾಡ್ಕೊಳ್ಬೇಕಿತ್ತು, ಯಾಕಂದರೆ ಧನಿಯಾ ಪೌಡರ್ ಖಾಲಿಯಾಗಿತ್ತು. ಸೊ ಹಾಗಾಗಿ ನಾನು ಇವಾಗ ಧನಿಯಾ ಪೌಡರ್ನ ಕೂಡ ಮಾಡ್ಕೊಳ್ತಾ ಇದ್ದೇನೆ. ನಾನು ಹೆಚ್ಚಾಗಿ ಈ ಪೌಡರನ್ನು ಹೊರಗಡೆಯಿಂದ ತರಲ್ಲ. ಏನು ನಾವು ಮನೆಗೆ ಯೂಸ್ ಮಾಡಲಿಕ್ಕೆ ಧನಿಯಾ ಬೀಜ ತರ್ತೀವಲ್ವ, ಸೊ ಅದರಲ್ಲೇ ನಾನು ಪೌಡ್ರ್ ಮಾಡ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ನೀವು ಹಸಿಯಾಗಿ ಕೂಡ ಪೌಡ್ರ್ ಮಾಡ್ಕೊಳ್ಬೋದು, ಹುರಿದು ಬಿಟ್ಟು ಬೇಕಾದ್ರೂ ಮಾಡ್ಕೊಳ್ಬೋದು. ಆದರೆ ಹಸಿಯಾಗಿ ಚೆನ್ನಾಗಿ ಒಣಗಿಸಿ ಈ ರೀತಿ ಪೌಡ್ರ್ ಮಾಡ್ಕೊಂಡಾವಾಗ ತುಂಬಾ ಘಮ ಚೆನ್ನಾಗಿರುತ್ತೆ. ಮತ್ತು ಯಾವುದೇ ಒಂದು ನಾವು ಗ್ರೇವಿಗೆ ಹಾಕ್ದಾವಾಗಲೂ ಕೂಡ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಅದಾದ ನಂತರ ಸ್ವಲ್ಪ ಜೀರಿಗೆ ಪೌಡರ್ ಕೂಡ ಖಾಲಿಯಾಗಿತ್ತು. ಸೊ ಹಾಗಾಗಿ ನಾನು ಇವಾಗ ಜೀರಿಗೆ ಪೌಡರನ್ನು ಕೂಡ ನಾನು ಇವಾಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಸಾರಿ ಪೌಡರ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಅದು ಕೂಡ ರೆಡಿ ಆಯಿತು. ಇವಾಗ ಸೊ ಇದು ಇವಾಗ ನಾನು ಧನಿಯಾ ಪೌಡ್ರ್ ಏನು ಸ್ವಲ್ಪ ಅದನ್ನು ಆರಕ್ಕೆ ಇಟ್ಟಿದ್ದೀನಿ, ಅದು ಇವಾಗ ಆರಿದೆ.
ಅದ ನಂತರ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಮಿಕ್ಸಿ ಜಾರಲ್ಲಿ ಅದು ಪೌಡ್ರ್ ಮಾಡಬೇಕಾದ್ರೆ ಸ್ವಲ್ಪ ಬೆಚ್ಚಗೆ ಇರುತ್ತೆ, ಹಾಗೆಯೇ ಹಾಕ್ಕೊಂಡು ಬಿಟ್ಟರೆ ಅದು ಮಾಯ್ಶ್ಚರೈಸ್ ಬಂದು ಸ್ವಲ್ಪ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಅದು ತಡಿತ ನಂತರ ನಾವು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಳ್ಳೆಯದು. ನೋಡಿ ಈ ಬಾಕ್ಸೆಲ್ಲ ಖಾಲಿ ಅಂತ ನಿಮಗೆ ಕ್ಯಾಮ್ರದಲ್ಲಿ ಹಾಕಿ ಕಾಣಿಸ್ತಾ ಇದೆ, ಬಟ್ ಅದರಲ್ಲಿ ಎಲ್ಲದರಲ್ಲಿ ಪೌಡರ್ ಇದೆ. ಅದಕ್ಕೆ ನಾನು ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ, ಯಾಕಂದರೆ ಅದು ಯೆಲ್ಲೋ ಕಲರ್ ಇರೋದ್ರಿಂದ ಗೊತ್ತಾಗಲ್ಲ. ಇವಾಗ ನಾನು ಈ ಹೆಸರುಕಾಳನ್ನು 3 ದಿನದ ಹಿಂದೆ ಮೊಳಕೆ ಕಟ್ಟಲಿಕ್ಕೆ ಇಟ್ಟಿದ್ದೇನೆ. ಸೊ ಇವಾಗ ಫೈನಲಾಗಿ 3 ದಿನ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಮೊಳಕೆ, ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಲಿಕ್ಕೆ. ಕಲರ್ಫುಲ್ ಆಗಿತ್ತು, 1 ಪ್ಲೇಟ್ ಫುಲ್ ಆಗಿತ್ತು. ನಾನು ಇದನ್ನು ಇವಾಗ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಹಾಗೆ ಟೇಸ್ಟಾಗಿರುವಂಥ ಒಂದು ಪಲ್ಯನ ಕೂಡ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಹಸಿಮೆಣಸು, ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಸಾಸಿವೆ, ಹಾಗೆಯೇ ನಂತರ ಸ್ವಲ್ಪ ಬೇವಿನ ಎಲೆ ಹಾಕಿ ಆಯಿಲಲ್ಲಿ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿಯನ್ನು ಹಾಕ್ಕೊಂಡೆ. ನಂತರ ಅದು ಈರುಳ್ಳಿ ಸ್ವಲ್ಪ ಬಾಯ್ಲ್ ಆದ ನಂತರ ಟೊಮೆಟೊನ ಸೇರಿಸ್ಕೊಂಡೆ. ನಂತರ ಇವಾಗ ನಾನು ಇದಕ್ಕೆ 1 ಚಿಲ್ಲಿ ಪೌಡ್ರ್ 1-2 ಸ್ಪೂನು, ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರು, ಹಾಗೆಯೇ ಸ್ವಲ್ಪ ಸಾಂಬಾರು ಪೌಡರನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ನಾನು ಮೊಳಕೆ ಕಟ್ಟಿದೆ ಹೆಸರು ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗತ್ತೆ. ನಂತರ ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನೀರನ್ನು ಸೇರಿಸ್ಕೊಳ್ಬೇಕು, ಯಾಕಂದರೆ ಅದು ಸ್ವಲ್ಪ ಬಾಯ್ಲ್ ಆಗಬೇಕು. ತುಂಬ ನೀರಾಗಬೇಕಂತ ಏನೂ ಇಲ್ಲ. ಇವಾಗ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ನೋಡಿ ಸ್ವಲ್ಪನೂ ಕೂಡ ನೀರಿನ ಅಂಶ ಇಲ್ಲ. ಇದು ಚಪಾತಿಗೆ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ಸೊ ನಾನು ಆವಾಗ ಈ ಕಾಳನ್ನು ಮೊಳಕೆ ಕಟ್ಟಿ ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ. ಹಾಗೆಯೇ ಇದೆಲ್ಲ ಆದ ನಂತರ ಇವಾಗ ಅಡುಗೆ ಕೂಡ ರೆಡಿ ಆಯಿತು. ಸೊ ಇವತ್ತಿನ ಊಟಕ್ಕೆ ಪ್ಲೈನ್ ರೈಸು, ಹಾಗೆಯೇ 1/2 ಕಪ್ ಆಗುವಷ್ಟು ಮೊಸರು, ಹಾಗೆ ಮೊಳಕೆ ಕಟ್ಟಿದ ಹೆಸರುಕಾಳು ಪಲ್ಯ, ಹಾಗೆ ಸ್ವಲ್ಪ ಪ್ರೋಟೀನಿಗಾಗಿ ನಾನು ಇಲ್ಲಿ 2 ಪೀಸ್ ಚಿಕನ್ ಕೂಡ ತಗೊಂಡಿದ್ದೀನಿ. ಇದರೊಂದಿಗೆ ಈ ವಿಡಿಯೋನು ಕೂಡ ನಾನು ಮುಗಿಸ್ತಾ ಇದ್ದೇನೆ.